ನೋಡ್ರ ಗುರುಗಳ ನೋಡ್ರಲ್ಲ ನಾನು ಹೇಳಿದ ಸತ್ಯ ತಾನೆ ಮೋಸ ನನಗೆ ಮೋಸ ಇದು ಸತ್ಯ ಇಲ್ಲ ನಾಗಮಣಿಯನ್ನ ಅದರ ದಿಗ್ಬಂಧನವನ್ನ ಭೇದಿಸಿ ಆ ದಿಗ್ವಿಜಯ ಅದನ್ನು ಬೇರೆ ಕಡೆ ಸಾಕ್ಷಿದಾನೆ ಇದು ಅಪರಾಧ ಮಹಾ ಅಪರಾಧ ಗುರುಗಳೇ ಗುರುಗಳೇ ನಾನು ಇದನ್ನೇ ಹೇಳಬೇಕು ಅಂತ ಬಂದಿದ್ದು ತಪ್ಪಾಗಿದ್ರು ದಯವಿಟ್ಟು ಕ್ಷಮಿಸಿಬಿಡಿ ನನಗೆ ನಿಮ್ಮನ್ನ ದಿಗ್ವಿಜಯನ ದೂರ ಮಾಡಬೇಕು ಅನ್ನೋ ಉದ್ದೇಶ ಇಲ್ಲ ಗುರುಗಳೇ ನಾವೆಲ್ಲರೂ ಸೇರಿ ನಾಗಮಣಿ ತಂದಿದ್ದು ಅದಕ್ಕೆ ಬೆನ್ನೆಲುಬಾಗಿ ನೀವು ನಿಂತಿದ್ರಿ ನಿಮ್ಮಿಂದನೇ ಅದೆಲ್ಲ ಸಾಧ್ಯ ಆಗಿತ್ತು ಈಗ ಅವನು ಯಾರನ್ನು ಲೆಕ್ಕಕ್ಕೆ ಇಡತಾ ಇಲ್ಲ ಬೇಜಾರ ಆಗಲ್ವ ಗುರುಗಳೇ ನಮ್ಮ ಮನಸ್ಸಿಗೆ ಹೋಗ್ಲಿ ಗುರುಗಳೇ ನಮ್ಮನ್ನ ಬಿಟ್ಬಿಡಿ ಗುರುಗಳೇ ನೀವು ನೀವು ಅವನನ್ನ ಎಷ್ಟು ನಂಬಿದ್ರಿ ಗುರುಗಳೇ ನಿಮಗೆ ಮೋಸ ಮಾಡದ ಅವನು ನಿಮಗೆ ದ್ರೋಹ ಮಾಡದ ದ್ರೋಹ ನನಗೆ ದ್ರೋಹ ಓ ವಂಚಕರನ್ನ ನಾನು ಯಾವತ್ತೂ ಕ್ಷಮಿಸೋದಿಲ್ಲ ಯಾವತ್ತೂ ಕ್ಷಮಿಸೋದಿಲ್ಲ ಯಾವತ್ತೂ ಕ್ಷಮಿಸೋದಿಲ್ಲ ತುಂಬಾ ಸೀರಿಯಸ್ ಆಗಿ ಏನೋ ಯೋಚನೆ ಮಾಡ್ತಾ ಇದ್ದೀರಾ ಇಸ್ ಎವ್ರಿಥಿಂಗ್ ಓಕೆ ಬಿಸ್ನೆಸ್ ಅಲ್ಲೇ ಅದರ ಪ್ರಾಬ್ಲಮ್ ಪ್ರಾಬ್ಲಮ್ ಎಲ್ಲ ಏನೂ ಇಲ್ಲ ದೊಡ್ಡ ದೊಡ್ಡ ಜವಾಬ್ದಾರಿಗಳನ್ನ ನಿಭಾಯಿಸುವಾಗ ಅಪ್ಸ್ ಅಂಡ್ ಡೌನ್ಸ್ ಕಾಮನ್ ಅದನ್ನ ಮ್ಯಾನೇಜ್ ಮಾಡೋದು ಕಲಿಬೇಕಷ್ಟೇ ನೀವು ಬಿಡಿ ಡ್ಯಾಡ್ ಯು ಆರ್ ಅ ಮಾಸ್ಟರ್ ಇನ್ ವಾಟ್ ಯು ಡೂ ನಿಮ್ಮನ್ನ ಮೀರಿಸೋಕೆ ಯಾರಿಂದ ಸಾಧ್ಯ ಹೇಳಿ ಅದಕ್ಕೆ ತಾನೆ ಯು ಬಿಲ್ಡ್ ಸಚ್ ಅ ಬಿಗ್ ಎಂಪೈರ್ ನನ್ನ ಕೆಲಸದಲ್ಲಿ ನಾನು ಮಾಸ್ಟರೇ ಆದರೆ ನಾವು ಎತ್ತರಕ್ಕೆ ಬೆಳೆದ ಮೇಲೆ ನಾವು ಹತ್ತು ಬಂದಿರೋ ಬೆಟ್ಟನ ಅಲ್ಲಾಡಿಸೋದಕ್ಕೆ ತುಂಬ ಜನ ಕಾಯ್ತಿರ್ತಾರೆ ಅದೆಲ್ಲ ದೊಡ್ಡ ವಿಷಯ ನಾ ಡ್ಯಾಡ್ ಉರ್ಕೊಳ್ಳೋರು ಉರ್ಕೋತಾನೆ ಇರ್ತಾರೆ ಹೂ ಕೇರ್ಸ್ ನೋ 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 ವಿ ಹ್ಯಾವ್ ಟು ಕೇರ್ ನಾವೇ ಕೇರ್ ಮಾಡಬೇಕು ಬಟ್ ಯಾಕೆ ಡ್ಯಾಡ್ ನೀನು ಎಷ್ಟೇ ಎತ್ತರಕ್ಕೆ ಬೆಳೆದು ಸಿಂಹಾಸನದ ಮೇಲೆ ಕೂತ್ರು ಕೆಳಗೆ ಕಾಣೋ ಕಸದ ಮೇಲೆ ಸದಾ ನಿನ್ನ ಗಮನ ಇರಬೇಕು ಯಾಕೆಂದರೆ ಈ ಕೆಟ್ಟ ಹುಳುಗಳು ಆ ಕಸ್ತಲ್ಲೇ ಸೇರ್ಕೊಂಡಿರೋದು ಅಯ್ಯೋ ಪಾಪ ಹೋಗ್ಲಿ ಬಿಡು ಅಂತ ಬಿಟ್ಬಿಟ್ರೆ ನಾಳೆ ಅದೇ ನಮಗೆ ತುಂಬ ಕಾಸ್ಟ್ಲಿ ಆಗುತ್ತೆ ಇದನ್ನು ನೆನ್ಪಿಟ್ಟು ಸೊ ಈಗ ಏನು ಮಾಡಬೇಕು ಅಂತೀರ ಡ್ಯಾಡ್ ನಿನ್ನ ಸುತ್ತ ಇರೋ ಹುಳುಗಳನ್ನ ಹೊಸ್ಕಾಕಬೇಕು ಅಯ್ಯೋ ಪಾಪ ಅನ್ನೋ ಆ್ಯಟಿಟ್ಯೂಡ್ ನಮ್ಮ ಬಿಸ್ನೆಸ್ನಲ್ಲಿ ವರ್ಕ್ ಆಗಲ್ಲ ಕರುಣೆ ತೋರಿಸು ಆದರೆ ನಿನ್ನ ಕೈ ಸದಾ ಕತ್ತಿ ಮೇಲಿರಬೇಕು ತಲೆ ಎತ್ತಿ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋರ್ನ ಗೌರವಿಸು ಅದೇ ತಲೆ ತಗ್ಸಿ ಒಳಗಿಂದೊಳಗೆ ಮಸಲತ್ ಮಾಡೋರ್ನ ಹುಡುಕಿ ಮಟ್ಟ ಹಾಕಬೇಕು ಅವರು ಮುಟ್ಟು ನೋಡ್ಕೊಳ್ಳೋ ಹಾಗೆ ಪೆಟ್ಟು ಕೊಡಬೇಕು ಆದರೆ ಆ ಪೆಟ್ಟು ಯಾರು ಕೊಟ್ಟರು ಅಂತ ಮಾತ್ರ ಗೊತ್ತಾಗಬಾರ್ದು ಎಸ್ ಡ್ಯಾಡ್ ಯು ಆರ್ ಅಬ್ಸಲ್ಯೂಟ್ಲಿ ರೈಟ್ ಗುರುಗಳೇ ನನ್ನಿಂದೇನಾದರೂ ನಿಮ್ಮ ನೆಮ್ಮದಿ ಹಾಳಾಗಿದ್ದರೆ ದಯಮಾಡಿ ಕ್ಷಮಿಸಿ ನಾನಿನ್ನು ಹೊರಡುತ್ತೇನೆ ನಿಂತ್ಕೋ ನಾನು ಯಾರು ಯಾರು ನನ್ನ ಶಕ್ತಿ ಏನು ಎಂಬುದು ನಿನ್ನ ಎಲ್ಲ ಸ್ನೇಹಿತರಿಗೂ ಗೊತ್ತು ಹೋದರೆ ಅವನು ಮಾಡಿದ ವಂಚನೆಯನ್ನು ಹೇಳುವ ಪ್ರಯತ್ನ ಯಾರೂ ಮಾಡಲಿಲ್ಲ ಆದರೆ ನೀನು ನನ್ನೆದುರಿಗೆ ಬಂದು ಸತ್ಯವನ್ನು ಹೇಳುವ ಧೈರ್ಯ ಮಾಡಿದ್ದೀಯ ನಿನ್ನನ್ನು ಮೆಚ್ಚುತ್ತೇನೆ ದಿಗ್ವಿಜಯನಿಗೆ ಏನೆಲ್ಲ ಸಹಾಯ ಮಾಡಿ ಎಷ್ಟೋ ಸಮಸ್ಯೆಗಳನ್ನು ನಾನು ಪರಿಹಾರ ಮಾಡಿದ್ದೇನೆ ಎಂತೆಂತ ಘಟನೆಗಳಿಗೆ ನಾನು ಸಾಕ್ಷಿಯಾಗಿದ್ದೇನೆ ನಾಗಮಣಿಯನ್ನು ತರೋದಿಕ್ಕೆ ಅವನೇ ಸರಿಯಾದ ವ್ಯಕ್ತಿ ಎಂದು ನಿರ್ಧಾರ ಮಾಡಿದ್ದೇನೆ ಅದಿರುವ ಸ್ಥಳವನ್ನು ಹೇಳಿ ಅವನನ್ನು ಕಳಿಸಿದ್ದೇನೆ ನಾನು ಅವನನ್ನು ನಂಬಿ ನಾನು ಮೋಸ ಹೋದೆ ಅವನು ನನಗೆ ಮೋಸ ಮಾಡಿದ ಅವನನ್ನು ನಾನು ಸುಮ್ಮನೆ ಬಿಡುವುದಿಲ್ಲ
ಅವನನ್ನು ನಾನು ಸುಮ್ಮನೆ ಬಿಡುವುದಿಲ್ಲ. ನೋಡು ಸಂಭಶಿವ, ಈಗ ನಾಗಮಣಿ ಇಟ್ಟುಕೊಳ್ಳುವ ಯೋಗ್ಯತೆ ಯಾರಿಗೂ ಇಲ್ಲ. ನಾಗಮಣಿ ನಿನ್ನ ಬಳಿ ಇದ್ದರೆ ಉತ್ತಮ. ನಾಳೆ ಸಂಜೆ ನಾನು ಹೇಳುವ ಸ್ಥಳಕ್ಕೆ ಹೇಳುವ ಸಮಯಕ್ಕೆ ಸರಿಯಾಗಿ ಪೂಜೆ ಮಾಡಿ ನನ್ನ ಶಕ್ತಿಯನ್ನು ನಿನಗೆ ಧಾರೆಯೇರಿ ನಿನ್ನನ್ನು ಮಹಾ ಶಕ್ತಿಶಾಲಿಯಾಗಿ ಮಾಡುತ್ತೇನೆ. ಆ ದಿಗ್ವಿಜಯ ನಾಗಮ್ಮನನ್ನು ಎಲ್ಲೇ ಇಟ್ಟಿರಲಿ ಅದನ್ನು ಹುಡುಕಿ ತಂದು ನನಗೆ ಒಪ್ಪಿಸುತ್ತೇನೆ. ಗುರುಗಳೇ, ನನಗೆ ಇಷ್ಟೊಂದು ದೊಡ್ಡ ಜವಾಬ್ದಾರಿನ ಭಯ ಬೇಡ, ನಾನು ನಿನ್ನೊಂದಿಗೆ ಇರುತ್ತೇನೆ. ಅನುಮಾನ ಪಡುವ ಅಗತ್ಯವಿಲ್ಲ. ಅದೇ ನನಗೆ ಧೈರ್ಯ ಗುರುಗಳೇ. ನೀನು ಹೊರಡು. ಈ ವಿಚಾರವಾಗಿ ಯಾರ ಬಳಿಯೂ ಚರ್ಚೆ ಬೇಡ. ನಾಗಮಣಿಯ ವಿಚಾರ ಬಂದಾಗ ನನ್ನವರು ತನ್ನವರು ಎನ್ನುವುದೆಲ್ಲ ಭ್ರಮೆ. ನಿನಗೆ ನೀನು ಮಾತ್ರ ಸತ್ಯ. ಆಯ್ತು ಗುರುಗಳೇ, ನಾನಿನ್ನು ಹೊರಡುತ್ತೇನೆ. ನಿಮ್ಮ ಮಾತೇ ನನಗೆ ಶ್ರೀರಕ್ಷೆ. ವಿಜಯ ನೀನು ಹೋಗೋ ದಾರಿಲಿ ನಮ್ಕಸ್ತರು ಸಿಗ್ತಾರೆ, ಮೋಸಗಾರರು ಸಿಗ್ತಾರೆ. ಯಾರು ಏನು ಅನ್ನೋದನ್ನ ನೀನು ಕಂಡು ಹಿಡ್ಕೋಬೇಕು. ತಪ್ಪು ಮಾಡಿದವ್ರಿಗೆ ಪಬ್ಲಿಕ್ಕಲ್ಲಿ ಶಿಕ್ಷೆ ಕೊಡಬೇಕು. ಆಗ ನೋಡೋ ಜನಕ್ಕೆ ನೀನು ಯಾರು ಅಂತಲೂ ಅರ್ಥ ಆಗುತ್ತೆ, ನಿನ್ನ ಬಗ್ಗೆ ಭಯನೂ ಬರುತ್ತೆ. ಹ್ಞೂ, ಟ್ರೂ ಡ್ಯಾಡ್. ನಾನು ನಿನಗಿನ್ನೂ ಯಾವ ಜವಾಬ್ದಾರಿನೂ ಕೊಟ್ಟಿಲ್ಲ, ಎಲ್ಲ ನಾನೇ ವಹಿಸ್ಕೊಂಡಿದ್ದೀನಿ. ಬಟ್ ಯು ಶುಡ್ ನೋ ಆಲ್ ದಿಸ್. ಅರ್ಥ ಆಯ್ತಪ್ಪ. ನಿನಗೇನು ಅರ್ಥ ಆಗಿಲ್ಲ, ಅರ್ಥ ಆಗೋದು ಇಲ್ಲ. ನಿನಗೂ ಸಮಯ ಬೇಕು, ಆಗ ಒಂದೊಂದಾಗಿ ಎಲ್ಲ ಅರ್ಥ ಆಗತ್ತೆ. ನಿನ್ನ ಮೇಲೆ ನಾನು ಬಿಸ್ನೆಸ್ ಭಾರನ ಹಾಕೋದಿಲ್ಲ. ದಿಸ್ ಇಸ್ ದ ಟೈಮ್ ಫಾರ್ ಯು ಟು ಎಂಜಾಯ್. ಏನೋ ಹೀಗೆ ವಿಷಯ ಬಂತಲ್ಲ, ಹೇಳಿದೆ ಅಷ್ಟೆ. ಥ್ಯಾಂಕ್ಸ್ ಡ್ಯಾಡ್. ಬಟ್ ಕಲಿತೀನಿ ನಾನು, ಆ ವಿಶ್ವಾಸ ನನಗಿದೆ. ಬರೀ ವಿಶ್ವಾಸ ಇದ್ರೆ ಸಾಲದು, ಬೇರೆ ಏನೂ ಬೇಕು? ಏನು ಬೇಕು? ಇದಕ್ಕೆ ಉತ್ತರ ನೀನೇ ಕಂಡಿಡ್ಕೋಬೇಕು. ಚೇರ್ಸ್. ಡ್ಯಾಡ್. ಥ್ಯಾಂಕ್ಸ್ ಡ್ಯಾಡ್. ಗಾಡ್ ಬ್ಲೆಸ್ ಯು. ಶಿವಾನಿ, ಸೂರ್ಯಾಸ್ತದ ಸಮಯ ಹತ್ರ ಬರ್ತಾ ಇದೆ. ವೀರ ಶೂರ ಇನ್ನೂ ವಾಪಸ್ ಬಂದಿಲ್ಲ. ಅವ್ರ ಪ್ರಾಣಕ್ಕೇನಾದ್ರು ತೊಂದರೆ ಆಗಿದೆ ಅಂತ ನನಗೆ ತುಂಬ ಭಯ ಆಗ್ತಾ ಇದೆ. ಹೌದು ನೀಲಿ, ಇಷ್ಟೊತ್ತಿಗಾಗಲೇ ಅವ್ರು ವಾಪಸ್ ಬರಬೇಕಾಗಿತ್ತು. ಇನ್ನೂ ಬಂದಿಲ್ಲ ಅಂದರೆ ಅವ್ರು ಯಾವ ತೊಂದರೆ ಸಿಗಾಕೊಂಡಿದಾರೋ ಏನೋ. ಅತಿಯಾದ ಉತ್ಸಾಹದಲ್ಲಿ ಏನೋ ಕಂಡು ಹಿಡಿಯೋದಕ್ಕೆ ಹೋಗಿ ಸಮಸ್ಯೆ ಸಿಕ್ಕಾಕೊಂಡಿರ್ಬೋದಾ? ಹೌದು ಶಿವಾನಿ, ಅವ್ರನ್ನ ಕಳಿಸೋದಕ್ಕಿಂತ ಮುಂಚೆ ನಾವು ಯೋಚನೆ ಮಾಡಬೇಕಾಗಿತ್ತು. ಛೇ, ನಾವೇ ನಮ್ಮ ಕೈಯಾರೆ ಅವ್ರನ್ನ ಅಪಾಯಕ್ಕೆ ದೂಡ್ದಾಗಾಯ್ತು, ಈಗ ಏನು ಮಾಡೋದು? ನನಗೊಂದು ತೋಚ್ತಾ ಇಲ್ಲ. ವೀರ ಶೂರ ತೊಂದರೆಯಲ್ಲಿ ಸಿಕ್ಕಾಕೊಂಡಿರೋದಕ್ಕೆ ನಾವೇ ಹೊಣೆ. ಅವ್ರನ್ನ ಈ ಅಪಾಯದಿಂದ ನಾವೇ ಪಾರು ಮಾಡಬೇಕು ನೀಲಿ. ಹಾಂ, ಒಂದು ಕೆಲಸ ಮಾಡು, ನಿನ್ನ ಮಂತ್ರಶಕ್ತಿಯಿಂದ ಅವರಿರೋ ಜಾಗನ ಪತ್ತೆ ಹಚ್ಚು. ಅದು ಒಂದೇ ದಾರಿ ಉಳಿದಿರೋದು ನಮಗೆ. ಸರಿ, ನಾನು ಅಂಜನ ವಿದ್ಯೆ ಪ್ರಯೋಗ ಮಾಡ್ತೀನಿ.
ಇದೇನಿದು ನೀಲಿ? ಕಾರ್ಡ್ ಬಿಟ್ರೆ ಬೇರೆ ಏನು ಕಾಣಿಸ್ತಾನೆ ಇಲ್ಲ. ಯಾವ ಕಾರ್ಡೋ ಏನೋ? ವೀರಶುರ ಎಲ್ಲಿದ್ದಾರೋ ಏನೋ? ಮುಂದಕ್ಕೆ ಹೋಗ್ತಾನೆ ಇಲ್ವಲ್ಲ? ಇವ್ರು ಯಾವುದೋ ಮಂತ್ರಶಕ್ತಿ ಪ್ರಭಾವ ಇರೋ ಜಾಗಕ್ಕೆ ಹೋಗಿದ್ದಾರೆ ಅಂತ ಕಾಣುತ್ತೆ. ಇಲ್ಲಿ ನನ್ನ ಅಂಜನ ವಿದ್ಯೆ ಪ್ರಯೋಗ ಆಗ್ತಾ ಇಲ್ಲ. ಅದು ನಮಗೆ ಪ್ರವೇಶ ಇಲ್ದಿರೋ ಜಾಗ ಅಂತ ಅನ್ಸುತ್ತೆ. ಹಾಗಿದ್ರೆ ವೀರಶೂರ ಅಲ್ಲಿಗೆ ಯಾಕೆ ಹೋದ್ರು? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ವಾಪಸ್ ಬರದೆ ಅನುಮಾನ ಅನಿಸ್ತಿದೆ ನನಗೆ ನೀಲಿ. ನನಗೂ ಗೊತ್ತಾಗ್ತಾ ಇಲ್ಲ ಶಿವಾನಿ, ಯಾಕೋ ಅವರಿಬ್ರು ಪ್ರಾಣ ಅಪಾಯದಲ್ಲಿದೆ ಅಂತ ಅನ್ಸುತ್ತೆ. ತ್ರಿಶೂಲ್ ಬಾಬಾ ಕೂತ್ಕೋ. ಏನ್ ಚಿಕ್ಕ ಯಜಮಾನ್ರೆ, ಮನೇಲೇನೋ ಗಲಾಟೆ ಮಾಡ್ಕೊಂಡ್ರಂತೆ? ಹೇ ಹಾಗೇನಿಲ್ಲ ಕಣೋ, ಸುಮ್ಮನೆ ಮೂಡ್ ಆಫ್ ಆಗಿದೆ ಅಷ್ಟೇ. ಅಲ್ಲ ಚಿಕ್ಕ ಯಜಮಾನ್ರೆ, ನೀವು ಹಂಗೆಲ್ಲ ಗಲಾಟೆ ಮಾಡ್ಕೊಳ್ಳೋರಲ್ಲ ಅಲ್ವಾ? ಮನ್ಸಲ್ಲಿ ಏನೋ ಒಂಥರ ಗೊಂದಲ ತ್ರಿಶೂಲ್. ಮೊದಲೆಲ್ಲ ನಾನು ಹೀಗಿರ್ಲಿಲ್ಲ. ಏನೋ ಒಂಥರ ರೆಸ್ಲೆಸ್ನೆಸ್ಸು, ಕಿರಿಕಿರಿ. ಲೈಫಲ್ಲಿ ಏನೋ ಒಂದು ಬದಲಾವಣೆ ಆಗ್ತಾ ಇದೆ ಅನ್ನೋ ಥರ ಫೀಲಿಂಗು, ಬಟ್ ಏನು ಅಂತ ಹೇಳಕ್ ಬರ್ತಿಲ್ಲ. ಎಕ್ಸ್ಪ್ಲೇನ್ ಅಂತೂ ಮಾಡೋಕ್ಕೆ ಆಗ್ತಿಲ್ಲ ತ್ರಿಶೂಲ್. ಅದೇ ಅದೇ ಯಾಕೆ ಹಂಗಾಗ್ತದೆ ಚಿಕ್ಕೇಶ್ ಮಾಡ್ರೆ? ಏನಿರ್ಬೋದು? ಅವತ್ ನನ್ನ ಕನ್ಸಲ್ಲಿ ಹಾವು ಬಂದಿತ್ತು ನೋಡು, ಅವತ್ತಿಂದ ಹೀಗೆಲ್ಲ ಆಗ್ತದೆ ತ್ರಿಶೂಲ್. ವಿಚಿತ್ರವಾದ ಕನಸುಗಳು ಎದ್ರೆ ತುಂಬ ಇರಿಟೇಟೆಡ್ ಆಗಿರ್ತೀನಿ, ಸಿಕ್ಕ ಸಿಕ್ಕದವ್ರಿಗೆ ಬೈಕ್ ಹೋಗ್ತೀನಿ. ನೀವು ಆ ಕನ್ಸಿನ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡಿದ್ದೀರೋ ಏನೋ, ಅದಕ್ಕೆ ಹೀಗೆಲ್ಲ ಆಗ್ತಾ ಇರೋದು. ಚಿಕ್ಕೇಶ್ ಮಾಡ್ರೆ, ಜಾಸ್ತಿ ಅದ್ರ ಬಗ್ಗೆ ಯೋಚನೆ ಮಾಡಕ್ಕೆ ಹೋಗಬೇಡಿ. ಸೂಪರ್ ಮ್ಯಾನ್ ಥರ ಇರೋ ನೀವೇ ಹೆಂಗಾಗ್ಬಿಟ್ರೆ ನಮ್ಮ ಕತೆ ಹೆಂಗೆ ಚಿಕ್ಕೇಶ್ ಮಾಡ್ರೆ? ನೋಡಿ, ಬೇಕಾದರೆ ಹೇಳಿ, ನೈಟು ಪಬ್ಗೆಲ್ಲಾದರೂ ಹೋಗ್ಬರೋಣ, ಹಾಂ, ರಿಲ್ಯಾಕ್ಸ್ ಆಗುತ್ತೆ. ಅದಕ್ಕೂ ಮೂಡಿಲ್ಲ ತ್ರಿಶೂಲ್. ಇವತ್ತು ಅಪ್ಪ ಬೇರೆ ತುಂಬ ಲೆಕ್ಚರ್ ಕೊಟ್ಬಿಟ್ರು, ಅದು ಎಫೆಕ್ಟ್ ಆಗಿದೆ ಅನ್ಸುತ್ತೆ ನನಗೆ. ಲೆಕ್ಚರಾ? ಏನು ಲೆಕ್ಚರ್ ಚಿಕ್ಕೇಶ್ ಮಾಡ್ರೆ? ಏನಿಲ್ವೋ, ಅವ್ರ ಕಣ್ಣಲ್ಲಿ ನನಗಿನ್ನ ಜವಾಬ್ದಾರಿ ಬಂದಿದೆ ಅಂತ ಅನ್ನಿಸ್ತಿಲ್ಲ. ನಾನಿನ್ನ ಮಜಾ ಮಾಡ್ಕೊಂಡು ತಿರುಗಾಡ್ತಾ ಇದ್ದೀನಿ ಅನ್ನೋ ಫೀಲಿಂಗಲ್ಲಿದ್ದಾರಪ್ಪ. ಅವ್ರಿದನ್ನ ಖುಷಿಯಾಗೇ ಹೇಳಿದ್ರು, ಬಟ್ ನನಗೆ ಒಳಗಡೆ ತುಂಬ ಚುಚ್ಚದಂಗೆ ಆಗ್ತಾ ಇದೆ ತ್ರಿಶೂಲ್. ಐ ಮಸ್ಟ್ ಡೂ ಸಮಥಿಂಗ್. ಚಿಕ್ಕೇಶ್ ಮಾಡ್ರೆ, ಒಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೋಬೇಡಿ. ಏನು ಅಂತ ಹೇಳೋ? ಅದು ನಮ್ಮ ಮನಸ್ಸು ಗೊಂದಲದಲ್ಲಿದ್ದಾಗ ನಾವು ಯಾವ ನಿರ್ಧಾರನೂ ತೊಗೊಳಕ್ಕೆ ಹೋಗ್ಬಾರ್ದು, ಆಗ ಕನ್ಫ್ಯೂಷನ್ ಇನ್ನೂ ಜಾಸ್ತಿ ಆಗುತ್ತೆ ಅಲ್ವಾ? ಹೌದು, ಕರೆಕ್ಟ್ ತ್ರಿಶೂಲ್. ಆದರೆ ಮುಂದೇನೋ ಆಗೋದಿದೆ ಅನ್ನಿಸ್ತಾ ಇದೆ ನನಗೆ. ಮನ್ಸು ಏನೋ ಹೇಳ್ತಾ ಇದೆ, ಆದರೆ ಏನು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ನನ್ನ ಎಲ್ಲ ಫೀಲಿಂಗ್ಸ್ಗೂ ಇದೇ ಕಾರಣ. ಏನಾಗ್ತದೆ ಚಿಕ್ಕೇಶ್ ಮಾಡ್ರೆ, ನೀವು ಇವತ್ತು ಏನು ಮಾತಾಡ್ತಾ ಇದ್ದೀರಾ ನನಗೆ ಸರಿಯಾಗಿ ಅರ್ಥನೇ ಆಗ್ತಾ ಇಲ್ಲ. ಐ ಡೋಂಟ್ ನೋ, ಒಂದು ಗಟ್ ಫೀಲಿಂಗ್ ಅಂತಾರಲ್ಲ ಆ ಥರ. ಏನೋ ಆಗೋದಂತೂ ನಿಜ ತ್ರಿಶೂಲ್. ಚಿಕ್ಕೇಶ್ ಮಾಡ್ರೆ, ಒಂದಂತೂ ಸತ್ಯ, ಅದು ಏನು ಬೇಕಾದ್ರಾಗಲಿ ನಾನಂತೂ ನಿಮ್ಮ ಜೊತೆಗೆ ಇದ್ದೇ ಇರ್ತೀನಿ. ನೀವೇನು ತಲೆ ಕೆಡಿಸ್ಕೋಬೇಡಿ, ಅದು ಏನು ಬರುತ್ತೋ ಇಬ್ಬರು ಒಟ್ಟಿಗೆ ಫೇಸ್ ಮಾಡೋಣ.
ಆದರೆ ನಮ್ಮಿಬ್ರು ಮಧ್ಯಾಹ್ನ ಏನಾದರೂ ನಡೆದ್ರೆ ಹಾಗೇನೋ ಮಾಡೋದು. ಹೆಂಗಿತ್ತು ಚಮಕ್ ತ್ರಿಶೂಲ್? ಹೇಯ್, ಏನು ಇನ್ನ ಗಾಬರಿ ಆಗಿದ್ಯಾ? ಕಮ್ ಆನ್, ಏನ್ ಚಿಕೇಜ್ ಮಾಡ್ರೆ ನೀವು? ಒಂದ್ ಕ್ಷಣ ಹಂಗೆ ಭಯ ಪಡಿಸ್ಬಿಟ್ರಿ. ಭಯ ಆಯ್ತಾ? ಹೋಗಿ ಚಿಕೇಜ್ ಮಾಡ್ರೆ ನಡಿಯ. ಏನಾಯ್ತು ಇವ್ರಿಗೆ? ಯಾಕೆ ಇಷ್ಟೊತ್ತಾದ್ರೂ ಬಂದ? ಕೊನೆಗೂ ಬಂದ್ರ? ನಮ್ಮಿಬ್ರಿಗೂ ತುಂಬಾ ಭಯ ಆಗೋಗಿತ್ತು. ಎಲ್ಲಿಗೆ ಹೋಗಿದ್ರಿ? ಏನಾಯ್ತು? ಹೇಳ್ತೀನಿ ಹೇಳ್ತೀನಿ. ಬಹಳ ದೂರ ಹೋಗಿದ್ರ? ಎಲ್ಲೋ ಕಾಡ್ಗೆ ಹೋದಾಗಿತ್ತು. ಹೌದು, ಕಾಡ್ಗೆ ಹೋಗಿದ್ವಿ. ನಿಮ್ಮಿಬ್ರಿಗೂ ಏನೋ ತೊಂದರೆ ಆಗ್ಲಿಲ್ಲ ತಾನೆ? ಯಾರಾದ್ರೂ ನಿಮ್ಮನ್ನ ನೋಡಿದ್ರ? ನಿಮ್ಮ ಮೇಲೆ ಯಾರಿಗಾರು ಅನುಮಾನ ಬಂತ? ಏನು ಇಲ್ಲ, ನಾವ್ ಯಾರ ಕಣ್ಗೂ ಬಿದ್ದಿಲ್ಲ, ನಮ್ ಬಗ್ಗೆ ಯಾರಿಗೂ ಅನುಮಾನ ಬಂದಿಲ್ಲ. ಗುರುಗಳೇ, ನಾನು ಹೊರಗಡೆ ಹುಡುಕಿಕೊಂಡು ಹೋದಾಗ ನಮ್ಮ ಗುಹೆಯ ಸಮೀಪ ಈ ಪೊರೆ ಸಿಕ್ಕಿತ್ತು. ಏನು? ನನ್ನ ಗುಹೆಯ ಬಳಿ ಸರ್ಪದ ಪೊರೆ, ನಾಗಲೋಕದವರಿಗೆ ನನ್ನ ಗುಹೆಯ ಬಳಿ ಬರುವಷ್ಟು ಸೊಕ್ಕೆ. ಯಾರು ನನ್ನ ಗುಹೆಯ ಬಳಿಗೆ ಹೇಗೆ ಬಂದರು? ಒಳ್ಳೇದಾಯ್ತು, ಒಂದು ಕ್ಷಣ ವ್ಯರ್ಥ ಮಾಡ್ದೆ. ಏನಾಯ್ತು ಅನ್ನೋದನ್ನ ಹೇಳಿ. ನಾವು ಹಾವಿನ ರೂಪ ತಾಳಿ ಅವನನ್ನ ಹಿಂಬಾಲಿಸಿದ್ವಿ. ಹಾಗಾದ್ರೆ ನಾಗಮಣಿ ಇರೋ ಜಾಗ ನಿಮಗ್ ಗೊತ್ತಾಯ್ತಾ? ಇಲ್ಲ, ಆದ್ರೆ ಏನಾಯ್ತು? ನಾವ್ ಎಲ್ಲಿದ್ದೀವಿ? ಎಲ್ಲಿಂದ ಬಂದ್ವಿ? ವೀರ ಶೂರ, ಏನಾಯ್ತು ಹೇಳಿ. ನನ್ಗೇನು ನೆನಪಾಗ್ತಿಲ್ಲ. ಹೌದು, ನನಗೂ ಏನು ನೆನಪಾಗ್ತಿಲ್ಲ. ಶಿವಾನಿ, ಏನಿದು? ಇವ್ರ ಮೇಲೆ ಯಾವುದೋ ಮಾಂತ್ರಿಕನ ಶಕ್ತಿ ಪ್ರಯೋಗ ಆಗಿದೆ ಅಂತ ಆಯ್ತು. ಇವರು ನೋಡಿದ್ದನ್ನೆಲ್ಲ ಮರ್ತು ಬಿಟ್ಟಿದ್ದಾರೆ. ಹೇಳಿ. ಹಾಗಾದ್ರೆ ನಾವೀಗೇನ್ ಮಾಡೋದು? ಇದಕ್ಕಿರೋದು ಒಂದೇ ದಾರಿ, ನಾವೇ ಆ ಸಾಂಬಾ ಶಿವನ ಹಿಂಬಾಲಿಸ್ಕೊಂಡು ಹೋಗ್ಬೇಕು. ನಾಗಮಣಿ ಇರೋ ದಾರಿನ ಅವನೇ ನಮಗ್ ತೋರಿಸ್ತಾನೆ. ಇವರಿಬ್ಬರನ್ನ ಆತ ನೋಡಿಲ್ಲ ಅನ್ನೋದಂತೂ ಸ್ಪಷ್ಟ ಆಯ್ತು. ಹಾಗೇನಾದ್ರೂ ಆಗಿದ್ರೆ ಇವರು ಬಂದ ತಕ್ಷಣ ಹೇಳ್ತಾ ಇದ್ರು. ಈಗ ನಾವು ಮುಂದೇನ್ ಮಾಡೋಣ? ನಾಳೆಯಿಂದಾನೆ ಆ ಸಾಂಬಾ ಶಿವನ ನೆರಳಿನ ತರ ಹಿಂಬಾಲಿಸ್ಬೇಕು. ಈ ಕೆಲಸಕ್ಕೆ ವೀರಶ್ರನ್ನ ನಂಬ್ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ನಾವೇ ಈ ಕಾರ್ಯನ ಮಾಡಬೇಕು. ಅದು ಹೇಗೆ ಸಾಧ್ಯ ಆಗಲ್ವೋ ನಾನು ನೋಡೇ ಬಿಡ್ತೇನೆ.